ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಎಲ್ಲಿ ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ತುಮಕೂರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಕಾರಣ ಏನು ಅಂತ ಅಂದರೆ, ಸುಮಾರು ವರ್ಷಗಳಿಂದ ದೇವ್ರ ಮನೇಲಿರುವಂಥ ಎಲ್ಲ ಫೋಟೋಗಳ ಫ್ರೇಮ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಟೈಮೇ ಆಗ್ತಿರಲಿಲ್ಲ. ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ಚೇಂಜ್ ಮಾಡೋಣ. ಆಮೇಲೆ ತುಂಬ ಗಾಳಿ ಇದೆ ನೋಡಿ, ಆಷಾಢ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಇನ್ನೇನು, ಅದಕ್ಕೆ ತುಂಬ ಗಾಳಿ. ಚೇಂಜ್ ಮಾಡೋಣ ಅಂದ್ಕೊತಿದ್ದೆ, ಅದು ಆಗ್ತಾನೇ ಇರಲಿಲ್ಲ. ನೋಡೋಣ, ಇವಾಗ ಫೈನಲಿ ಇವತ್ತು ಹೊರಟಿದ್ದೀನಿ ಚೇಂಜ್ ಮಾಡಿಸ್ಕೊಂಡು. ಮತ್ತು ಒಬ್ಬರಿಗೆ ಸಾರಿ ಕೊಡಬೇಕು ಅದು ತರೋದಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಎರಡೂ ಆಗುತ್ತೆ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ನೋಡಬೇಕು ಏನಾಗುತ್ತೆ, ಫೋಟೋ ಫ್ರೇಮ್ ಚೇಂಜ್ ಮಾಡೋದ ಹೇಗೆ ಅಂತ. ಫೈನಲಿ ತಗೊಂಡಿದ್ದೀನಿ, ದೇವ್ರ ಮನೇಲಿ ಎಲ್ಲ ಫೋಟೋಗಳು ತಗೊಂಡ್ಬಿಟ್ಟಿದ್ದೀನಿ ಅಂತ ಅಂದರೆ, ಅವ್ರದ್ದು ಫೋನ್ ನಂಬರು, ನಮ್ಮದು ನಮ್ಮ ಮನೆಯಲ್ಲಿ ಮನೆ ದೇವ್ರದ್ದು ಲೈಟಿಂಗ್ಸು, ಲಕ್ಷ್ಮೀ ನರಸಿಂಹ ಸ್ವಾಮಿದೆ ಫೋಟೋ ಇದೆ ಅಲ್ವಾ ದೇವ್ರದ್ದು, ಅದನ್ನು ಅಲ್ಲೇ ತೊಗೊಂಬಂದಿದ್ವಿ. ಅಲ್ಲಿ ನಂಬರು ಇದೆಲ್ಲ ಕೊಟ್ಟಿದ್ರು ಅಂಗಡಿದು, ನಮ್ಮ ಮನೆಯವರೆಲ್ಲ ಮಿಸ್ ಮಾಡಿದ್ದಾರೆ, ಅದು ಫೋನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡೋಣ, ಫೈನಲಿ ಇವಾಗ ತೊಗೊಂಡು ಹೋಗ್ತಾ ಇದ್ದೀವಿ, ಹೇಗೆ ಮಾಡಿಕೊಡ್ತಾರೆ ಏನು ಅಂತ. ಮತ್ತು ಅಣ್ಣನ ಆಫೀಸ್ ಹತ್ರನೂ ಹೋಗಬೇಕು ಅಂದ್ಕೊಂಡಿದ್ದೀವಿ. ಮತ್ತು ಸಾರಿಗಳನ್ನ ಒಂದ್ಸಲ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಎಲ್ಲ ವಿಡಿಯೋಗಳನ್ನು ಕ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಅಂದರೆ ತುಂಬ ಗಾಳಿ ಇದೆ. ಇನ್ಮೇಲೆ ಹಿಂಗೇ ಆಷಾಢ ಸ್ಟಾರ್ಟ್ ಆಯ್ತಲ್ಲ, ತುಂಬ ಗಾಳಿ ಇರುತ್ತೆ. ತಲೆ ಸ್ನಾನ ಮಾಡ್ಕೊಂಡಿದ್ದೆ, ಕೂದಲು ಇನ್ನೂ ಹಾರಿಲ್ಲ, ಹಂಗೆ ಒಂದು ಕ್ಲಿಪ್ ಹಾಕ್ಕೊಂಡು ಹೊರಟಿದ್ದೀನಿ. ಡ್ರೈವರ್ ವೇಟ್ ಮಾಡ್ತಾ ಇದ್ದೀವಿ, ಬನ್ನಿ ಹೋಗೋಣ. ತಿಂಡಿ ಎಲ್ಲ ಆಯಿತು ಇವತ್ತು, ಸುಜಿತ್ ನೋಡಿ ಹಿಂಗೆ ಹಚ್ಕೊತಿದ್ದಾನೆ. ತಿಂಡಿ ಚಪಾತಿ ಪನ್ನೀರ್ ಮಸಾಲ ಮಾಡಿದ್ವಿ. ರೋಹಿತ್ ಕಾಲೇಜ್ಗೆ ಹೋದ, ಏನು ಸುಜಿತ್ ಕಳ್ಸೋದಕ್ಕಾಗಲ್ಲ, ಮನೆಯವರು ಹೇಳ್ಬೇಕಾ ಹಂಗಂದ್ರೇ ಇವನು ಹೇಳಿದ ಮತ್ತೆ ಕೇಳೋದು. ಸ್ಕೂಲಿಗೆ ಬಿಡ್ತೀನಿ ಅಂದರೆ ಸುಮ್ಮನೆ ಗಪ್ಚಿಪ್ ಆಗ್ತಾನೆ. ಈ ಸ್ಕರ್ಟ್ ವೇರ್ ಮಾಡಿದ್ದೀನಿ, ಇದನ್ನಲ್ಲೇ ಆಲ್ರೆಡಿ ನೋಡಿದ್ದೀರಾ, ಹಳೆ ವ್ಯೂವರ್ಸ್ ಆದರೆ ನೋಡಿದ್ದೀರಾ. ಮತ್ತು ಅವತ್ತು ಬಿಟ್ಟರೆ ಈ ಡ್ರೆಸ್ನ ಇವತ್ತಿನವರೆಗೂ ವೇರ್ ಮಾಡಿಲ್ಲ, ಇವತ್ತು ಹಾಕ್ಕೊಂಡಿದ್ದೀನಿ. ಇವತ್ತು ಬನ್ನಿ, ಇವತ್ತು ನೋಡೋಣ ಯಾವ್ಯಾವ ಅಂಗಡಿಗೆ ಹೋಗ್ತೀನಿ, ಏನೆಲ್ಲ ಶಾಪಿಂಗ್ ಮಾಡ್ತೀನಿ, ಅಥವಾ ಸುಮ್ಮನೆ ನೋಡ್ಕೊಂಡು ಬರ್ತೀನ ಏನು, ನೋಡ್ಕೊಂಡು ಬರೋಣ ಸ್ನೇಹಿತರೆ. ಬನ್ನಿ ಹೊರಡೋಣ. ಇವಾಗ ಡ್ರೈವರ್ ಇನ್ನೂ ಬಂದಿಲ್ಲ, ಸ್ವಲ್ಪ ಗಾಡಿ ಗಿಡಿ ಎಲ್ಲ ತೆಗೆದು ಸೈಡಿಗೆ ನಿಲ್ಲಿಸಿ ಇವಾಗ ಹೊರಡೋದೇ ಕೆಲಸ. ಫೈನಲಿ ಹೊರಟ್ವಿ, ಡ್ರೈವರ್ ಬಂದರು, ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂದರೆ ನಾನು ತುಮಕೂರಿಗೆ ಏನಾದರೂ ಪರ್ಚೇಸ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ, ನಾನು ಸ್ವಲ್ಪ ಒಂದು 11 ಗಂಟೆಗೆಲ್ಲ ಹೊರಟ್ಬಿಡ್ತೀನಿ, 11:30 ಒಳಗೆಲ್ಲ ಹೊರಟ್ಬಿಡ್ತೀವಿ. ಇವತ್ತು ತುಂಬ ಲೇಟ್ ಆಗಿದೆ, ಯಾಕೆ ಅಂದರೆ ಡ್ರೈವರ್ ಬಂದಿದ್ದು ಕೂಡ ತುಂಬಾ ಲೇಟ್ ಆಯಿತು. ಇಲ್ಲ ಆಲ್ರೆಡಿ 12 ಗಂಟೆ ಇಲ್ಲೇ ಆಗಿಬಿಟ್ಟಿದೆ, ನನಗೆ ಗೊತ್ತು ಇವತ್ತು ತುಂಬಾ ಲೇಟ್ ಆಗುತ್ತೆ ಮನೆಗೆ ಬರೋದು ಅಂತ. ಸ್ನೇಹಿತರೆ, ಇವಾಗ ಫೋಟೋಸ್ ಎಲ್ಲ ದೇವ್ರ ಮನೆಯಿಂದ ತೆಕ್ಕೊಂಡು ಅದನ್ನು ಒಂದು ಬೆಡ್ಶೀಟ್ನಲ್ಲಿ ಮಡಿ ಬಟ್ಟೆಯಲ್ಲಿ ಸುತ್ತಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಅಂದರೆ ಪೂಜೆ ಮಾಡಿರುವಂತಹ ಫೋಟೋಗಳಲ್ವಾ, ಅದು ಒಡಿಬಾರ್ದು, ಹಂಗಾಗಿ ತುಂಬ ಸೇಫಾಗಿ ಒಂದು ಬೆಡ್ಶೀಟ್ನಲ್ಲಿ ಸುತ್ತಕೊಂಡು ವಾಶ್ ಮಾಡಿರೋ ಅಂಥ ಒಂದು ಬೆಡ್ಶೀಟ್ನಲ್ಲಿ ಹಾಕ್ಕೊಂಡು ನೋಡೋಣ ಒಂದೊಂದು ಫೋಟೋಗೆ ಏನೆಲ್ಲ ಚಾರ್ಜ್ ಮಾಡ್ತಾರೆ, ಏನು ಯಾವ ಫ್ರೇಮ್ನ ಸೆಲೆಕ್ಟ್ ಮಾಡ್ತೀನಿ ಅಂತ. ಯಾಕೆಂದರೆ ಸುಮಾರು ವರ್ಷಗಳಿಂದ ಅಂದ್ಕೊಂಡಿದ್ದೆ, ಫೈನಲಿ ಖುಷಿಯಾಯಿತು ಇವತ್ತು ಅದು ಮಾಡಿಸೋದಕ್ಕೆ ಒಂದು ಒಳ್ಳೆ ಟೈಮ್ ಬಂದಿದೆ ಅಂತ. ಯಾಕೆಂದರೆ ಹೇಗೋ ಹಬ್ಬ ಬರ್ತಾ ಇದೆ, ಪಟ್ಟಂತ ನನ್ನ ತಲೆಯಲ್ಲಿ ಅದು ಫ್ಲ್ಯಾಶ್ ಆಯಿತು, ಇಲ್ಲ ಈ ವರ್ಷ ಖಂಡಿತ ಚೇಂಜ್ ಮಾಡಿಸ್ಬೇಕಿದನ್ನು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ತುಮಕೂರಿಗೆ ಬಂದ್ವಿ. ವಿವೇಕಾನಂದ ರಸ್ತೆನಲ್ಲಿ ಒಂದು ನಮ್ಮ ಮನೆಯಲ್ಲಿ ಇರುವಂತಹ ಒಂದು ಏನು ಮನೆ ದೇವ್ರದ್ದು ಲೈಟಿಂಗ್ ಫೋಟೋ ಇದೆಯಲ್ಲ, ಅಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ. ಅಲ್ಲಿ ಒಂದು ಸ್ವಲ್ಪ ಪರಿಚಯ ಆಗಿದ್ದಾರೆ, ಹಾಗಾಗಿ ಅದೇ ಒಂದು ಇದಕ್ಕೆ ಕೊಡೋಣ. ಆಮೇಲೆ ನಂತರ ನಮ್ಮ ಅತ್ತೆಯವ್ರದ್ದು ಒಂದು ಫೋಟೋನ ರೆಡಿ ಮಾಡಿಸಿದ್ವಿ. ಅವರು ಹೋದ ನಂತರ ನಮಗೆ ಕಳಶ ಪೂಜೆಗೆ ಬೇಕಲ್ಲ, ಇದೇ ಅಂಗಡಿನಲ್ಲಿ ಅವರು ರೆಡಿ ಮಾಡಿಕೊಟ್ಟಿದ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಹಾಗಾಗಿ ಇದೇ ಅಂಗಡಿಗೆ ಹೋಗೋಣ ಅಂತ ಹೋಗಿ ಕೇಳಿದ್ವಿ, ಫ್ರೇಮ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ. ಒಂದು ಫೋಟೋಗೆ ಬಂದು ಫ್ರೇಮ್ ಚೇಂಜ್ ಮಾಡೋಕ್ಕೆ ಗ್ಲಾಸ್ ಇಲ್ಲ ಏನಿಲ್ಲ, ಇದನ್ನು ಚೇಂಜ್ ಮಾಡೋದಕ್ಕೆ ಬರೀ ಫ್ರೇಮ್ ಅಷ್ಟೇ ಹಾಕೋದಕ್ಕೆ ₹400 ಒಂದು ಫೋಟೋ ಕೇಳ್ತಾ ಇದ್ರು. ಅಲ್ಲಿ ಫೈನಲಿ ನಾವು 5 ಫೋಟೋಸ್ನ ನಾವು ತೊಗೊಂಡೋಗಿದ್ವಿ. ₹370 ಒಂದು ಫೋಟೋಗೆ ಮಾತಾಡಿ ಕೊಟ್ಟು ಬಂದ್ವಿ. ಬಟ್ ಅಲ್ಲೇನಾಯಿತು ಅಂದರೆ 2:30 ಬನ್ನಿ ನೀವು, ಅಷ್ಟು ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ ಅಂತ ಹೇಳಿದ್ರು. ನಿಮಗೂ ಒಂದ್ಸಲ ತೋರಿಸ್ತಾ ಇದ್ದೀನಿ ಫೋಟೋಗಳು ಎಲ್ಲಿ ಚೆನ್ನಾಗಿರುತ್ತೆ ತುಮಕೂರಿನಲ್ಲಿ ಅಂತ ನೋಡಿ. ಮನೆಯಲ್ಲಿ ಇರುವಂತಹ ಫೋಟೋಸ್ ಎಲ್ಲ ತೊಗೊಂಬಂದಿನಿ, ಫೋಟೋ ಫ್ರೇಮ್ ಎಲ್ಲ ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅಂತ ಕೊಟ್ಟಿದ್ದಾರೆ. ಬಟ್ ನೋಡಿ ನಿಮಗೆ ಯಾವುದು ಸ್ವಲ್ಪ ಈ ಥರದ್ರಲ್ಲೆಲ್ಲ ಮನೆಯವ್ರಿಗಿಂತ ನೀನೇ ಸೆಲೆಕ್ಟ್ ಮಾಡಿಬಿಡು ಅಂತಾರೆ ನನಗೆ. ಹಾಗಾಗಿ ನಾನು ಸ್ವಲ್ಪ ಬ್ರೌನಿಷಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ.
ಕೊಟ್ಬಿಟ್ವಿ ಬಂದ್ವಿ. ಈಗ ಬರ್ತಾ ಇದ್ದೀನಿ NS ಸಿಲ್ಕ್ ಅಂಡ್ ಸ್ಯಾರೀಸ್ಗೆ. ಬನ್ನಿ, ನಮ್ಮ ಹೆಣ್ಮಕ್ಳಿಗೆ ಈ ಥರ ವೀಡಿಯೋಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಹಬ್ಬಗಳು ಬರ್ತಾ ಇದೆ, ಶ್ರಾವಣ ಮಾಸದಲ್ಲಿ ಸಾಲು ಸಾಲಾಗಿ ಹಬ್ಬಗಳು. ಈ ಎಲ್ಲದಕ್ಕೂ ಕೂಡ ನಮ್ಮ ಹೆಣ್ಮಕ್ಳಿಗೆ ಟ್ರೆಡಿಷ್ನಲ್ಲಾಗಿ ಸ್ಯಾರಿಗಳು ಬೇಕಾಗುತ್ತೆ ಹಬ್ಬಗಳಿಗೆ. ಹಂಗಾಗಿ ಬನ್ನಿ, ಇನ್ನೂ ಟೈಮ್ ಇತ್ತಲ್ವಾ, ಹಂಗಾಗಿ ಇಲ್ಲೊಂದು ನಾನು ಸ್ಯಾರಿ ತೊಗೊಳೋದು ಇತ್ತು. ಯಾರಿಗೆ ಏನು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ. ನಾನಿವಾಗ ಸಿಲ್ಕ್ ಸೆಕ್ಷನ್ಗೆ ಬಂದಿದ್ದೀನಿ. ಅಂದರೆ ಮೈಸೂರು ಸಿಲ್ಕ್ ಮತ್ತು ಪ್ಯೂರ್ ಸಿಲ್ಕ್, ಕಾಟನ್ ಸಿಲ್ಕ್, ಇದೆಲ್ಲನೂ ತುಂಬಾ ಅದ್ಭುತವಾದಂತಹ ಕಲೆಕ್ಷನ್ ಇದೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ನಾನು ಸ್ಟಾರ್ಟಿಂಗ್ ನಿಮಗೆ ಮೈಸೂರು ಸಿಲ್ಕಿಂದ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಸುಮಾರು ಫ್ರೆಂಡ್ಸ್ಗಳು ಮೈಸೂರು ಸಿಲ್ಕ್ ಸ್ವಲ್ಪನಾದರೂ ಕಲೆಕ್ಷನ್ನ ತೋರಿಸಿ ಅಂತ ಕೇಳ್ತಾ ಇದ್ರು. ಬನ್ನಿ, ಇವಾಗ ಮೈಸೂರು ಸಿಲ್ಕು ಯಾವ ಥರ ಇದೆ ಕ್ವಾಲಿಟಿ, ಮತ್ತು ಯಾವ್ಯಾವ ರೇಂಜಲ್ಲಿದೆ, ಮೇಯ್ನಾಗಿ ಯಾವ ರೇಟ್ನಲ್ಲಿದೆ ಅಂತ ನಿಮಗೆ ತೋರಿಸ್ಬೇಕಲ್ವಾ. ಹಾಗಾಗಿ ತೋರಿಸ್ತಾ ಇದ್ದೀನಿ ಮೈಸೂರು ಸಿಲ್ಕಿಂದ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಹೆಚ್ಚು ಹೆಚ್ಚು ಬ್ಲಾಗ್ಗಳನ್ನ ನೋಡ್ತಾ ಇರಿ ಸ್ನೇಹಿತರೆ. ಯಾಕೆ ಅಂದರೆ ಹಬ್ಬ ಹತ್ರ ಬರ್ತಾ ಇದೆ, ನಿಮಗೆ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ನ ನನ್ನ ಬ್ಲಾಗ್ನಲ್ಲಿ ನಿಮಗೆ ತೋರಿಸ್ತೀನಿ ಖಂಡಿತವಾಗಿಯೂ. ಯಾವ ರೇಟ್ನಲ್ಲಿ ಸಿಗುತ್ತೆ, ಯಾವ ಅಂಗಡಿನಲ್ಲಿ ಬೆಸ್ಟ್ ಆಗಿದೆ ಸ್ಯಾರಿಗಳು ಅಂತ ತೋರಿಸ್ತೀನಿ. ಇವಾಗ ಮೈಸೂರು ಸಿಲ್ಕ್ ಅಂದರೆ ಮೊದಲನೇದಾಗಿ ಹೇಳಿಬಿಡ್ತೀನಿ, ಪ್ಯೂರ್ ಅಲ್ಲ, ಅಂದರೆ ಕ್ರೇಪ್ ಸಿಲ್ಕ್ನ ನಾನು ತೋರಿಸ್ತಾ ಇರೋದು ನಿಮಗೆ. ಇವಾಗ ನಾನು ತೋರಿಸ್ತಾ ಇರೋವಂಥದ್ದು ಇಲ್ಲಿ ನಿಮಗೆ ಸ್ಟಾರ್ಟಿಂಗು 6,200, 6,300 ಈ ರೇಂಜ್ನಲ್ಲಿ ನಿಮಗೆ ಮೈಸೂರು ಸಿಲ್ಕು ಸಿಗ್ತಾ ಇದೆ. ಅಂತ ಅಂದರೆ ನಿಮಗೆ 60 ಗ್ರಾಮು 70 ಗ್ರಾಮು ಈ ರೇಂಜಲ್ಲಿ ನಿಮಗೆ ಗ್ರಾಮ್ಗಳು ಸಿಗ್ತಾ ಇದೆ. ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಸು, ಅಂದರೆ ಥಿಕ್ನೆಸ್ಸು ತುಂಬಾ ಚೆನ್ನಾಗಿದೆ. ಏನು ಆ ರೇಟ್ಗೆ ಏನು ಸ್ಯಾರಿ ಕ್ವಾಲಿಟಿನ ಕೊಡಬೇಕು ಆ ರೇಟ್ನಲ್ಲಿ ಕ್ವಾಲಿಟಿ ಕೊಟ್ಟಿದ್ದಾರೆ. ಬಟ್ ಯಾವುದೇ ರೀತಿಯಾಗಿ ಇಲ್ಲಿ ಡಿಸ್ಕೌಂಟ್ ಇರೋದಿಲ್ಲ. ಮತ್ತು ಏನು ಅಂತ ಅಂದರೆ ಕ್ವಾಲಿಟಿ ಅಂತೂ ನೋ ಕಾಂಪ್ರಮೈಸ್. ಯಾಕೆ ಅಂತ ಅಂದರೆ ಎಕ್ಸಿಲೆಂಟ್ ಆಗಿರುತ್ತೆ ಸ್ಯಾರಿ ಕಲೆಕ್ಷನ್ ಮಾತ್ರ, ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿ. ನೋಡ್ತಾ ಇದ್ದೀರಲ್ಲ, ಇದಂತೂ ತುಂಬಾ ಇಷ್ಟ ಆಯಿತು ನಿಮಗೆ. ತೋರಿಸ್ತಾ ಇದ್ದೀನಿ ನೋಡಿ, ರೇಟ್ ಏನೇನು ಹಾಕಿದ್ದಾರೆ ಅಂತ. ನಾನು ಮೇಯ್ನಾಗಿ ರೇಟೇ ತೋರಿಸ್ತಾ ಇರೋದು ನಿಮಗೆ, ಇದ್ರ ಕಾಸ್ಟ್ ಎಷ್ಟಿರುತ್ತೆ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಯಾಕೆ NS ಸಿಲ್ಕಿಗೆ ಹೋದಾಗೆಲ್ಲ ಅಷ್ಟು ಸಾರಿಗಳನ್ನ ಎತ್ಕೋಬರ್ತೀನಿ ಅಂತ ಅಂದರೆ ಇದೇ ಕಾರಣಕ್ಕೆ. ಯಾಕೆ ಅಂದರೆ ಪ್ರತಿಯೊಂದು ಸಾರಿನೂ ಅಷ್ಟು ಚೆನ್ನಾಗಿರುತ್ತೆ, ಮತ್ತು ಯಾರೇ ಹೆಣ್ಮಕ್ಳು ಹೋದ್ರೂ ನಿಜವಾಗ್ಲೂ ಒಂಥರ ಹತ್ರ ಎರಡು ಮೂರಂತೂ ಖಂಡಿತ ಎತ್ಕೊಂಬರ್ತೀವಿ. ಕಲೆಕ್ಷನ್ ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, 6,200, 6,300 ಈ ರೇಂಜಲ್ಲಿದೆ. ಇದಂತೂ ತುಂಬಾ ಚೆನ್ನಾಗಿದೆ. ಈಗ ನೋಡಿ, ಆಫ್ ಆ್ಯಂಡ್ ಆಫ್ ತೋರಿಸ್ತಾ ಇದ್ದೀವಿ, ತುಂಬಾ ಚೆನ್ನಾಗಿದೆ. ಇದು ಕೂಡ ನಿಮಗೆ 7,000 ಒಳಗಡೆ ಬರುವಂತಹ ರೇಟ್ನಲ್ಲಿ ಮೈಸೂರು ಸಿಲ್ಕ್ನ ನಾನು ತೋರಿಸ್ತಾ ಇದ್ದೀನಿ. ಯಾಕೆ ಮೈಸೂರು ಸಿಲ್ಕಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದರೆ, ಇವಾಗ ಟ್ರೆಂಡಿಂಗು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿಗಳಂದರೆ ತುಂಬಾ ಟ್ರೆಂಡಿಂಗ್ ಇದೆ. ಎಲ್ರಿಗೂ ಒಂದು ಕೈಗೆ ಎಟ್ಕೋಂಥ ಬಜೆಟ್ನಲ್ಲಿ, ಮತ್ತು ಆದರೂ ಒಂದು ಥಿಕ್ನೆಸ್ನ ನಾನು ಹೇಳಬೇಕಲ್ವಾ, ಸ್ಯಾರಿ 60 ಗ್ರಾಮು 70 ಗ್ರಾಮು ಅಂದರೆ ಒಂದು ತಕ್ಕ ಮಟ್ಟಿಗೆ ಥಿಕ್ನೆಸ್ ಇರುತ್ತೆ. ಈ ಸ್ಯಾರಿನ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಕಾಂಬಿನೇಷನ್ ಅಂತೂ ಸೂಪರ್ವಾಗಿದೆ ಸ್ನೇಹಿತರೆ. ನಿಮ್ಗೆ ಯಾರಿಗಾದ್ರೂ ಮೈಸೂರು ಸಿಲ್ಕ್ನ ಹಬ್ಬಕ್ಕೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಐಡಿಯಾಸ್ ಇದ್ದರೆ, ಅಥವಾ ಒಂದು 6,000 7,000 ಈ ರೇಂಜಲ್ಲೂ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ವಾ, ಅವರೆಲ್ಲರೂ ಖಂಡಿತ NS ಸಿಲ್ಕಿಗೆ ಹೋಗಿ. ತುಂಬಾ ಚೆನ್ನಾಗಿದೆ. ಯಾಕೆ ಅಂತ ಅಂದರೆ ನಾನು ಸುಮ್ಮನೆ ಹೇಗೆಗೋ ಇರೋದಕ್ಕೆಲ್ಲ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಯಾಕೆ ಅಂದರೆ ಕ್ವಾಲಿಟಿ ವೈಸ್ ಫಸ್ಟ್ ನೋಡೋದು ನಾನು. 100 ರೂಪಿ 200 ರೂಪಿ ಜಾಸ್ತಿ ಆಗ್ಬಿಡ್ಲಿ, ಕ್ವಾಲಿಟಿನ ಮೇಯ್ನು ನಾನು ನೋಡ್ತೀನಿ. ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಮೇಯ್ನಾಗಿ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಯಾಕೆ ಅಂದರೆ ನಿಮಗೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನನ್ನ ಟೈಮ್ನ ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಿಮಗೆಲ್ರಿಗೂ ಹೆಲ್ಪ್ ಆಗಲಿ, ಯಾವ ಒಂದು ಅಂಗಡಿನಲ್ಲಿ ಒಳ್ಳೆ ಸ್ಯಾರಿ ಸಿಗುತ್ತೆ, ಆಮೇಲೆ ನಾನು ವೇರ್ ಮಾಡಿದಾಗ ನೀವು ಕೇಳ್ತಾ ಇರ್ತೀರ ಎಲ್ಲಿ ಪರ್ಚೇಸ್ ಮಾಡಿದ್ದೀರಾ ಅಂತ. ಅದಕ್ಕೋಸ್ಕರ ನಿಮಗೂ ಸಹಾಯ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನನಗೆ ಅಟೆಂಡ್ ಮಾಡ್ತಾ ಇರೋದು ರೂಪಾ ಅವರು. ಇಲ್ಲಿರುವಂಥ ಎಲ್ಲ ಸ್ಟಾಪ್ಗಳು ಕೂಡ ನಿಮಗೆ ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡ್ತಾರೆ, ಮತ್ತು ನಿಮ್ಗೆ ಹೋಗ್ತಿದ್ದಂಗೆ ಗೊತ್ತಾಗುತ್ತೆ, ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ ಒಳಗಡೆ ಅವರು. ಮತ್ತು ಎಲ್ಲ ಒಂದು ಸಿಬ್ಬಂದಿನೂ ಕೂಡ ಒಳಗಡೆ ಇರುವಂಥ ಪ್ರತಿಯೊಬ್ಬ ಸ್ಟಾಪ್ ಕೂಡ ನಿಮಗೆ ಅಷ್ಟೇ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ, ಮತ್ತು ಖುಷಿ ಖುಷಿಯಾಗಿ ತಮಾಷೆ ಮಾಡಿಕೊಂಡೇ ನಿಮಗೆ ಸ್ಯಾರಿಗಳನ್ನ ತೋರಿಸ್ತಾ ಇದ್ದಾರೆ. ನಿಮಗೆ ಮೊದಲನೇ ಬಾರಿ ಅಂಗಡಿಗೆ ಹೋಗಿದ್ದೀನಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಿಮಗೆ. ನೋಡಿ, ಇದೆಲ್ಲ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು 7,000 ಒಳಗಡೆ ಬರುವಂತಹ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ನಾನು ಹೇಳೋದಕ್ಕಿಂತ ನೀವು ಒಂದ್ಸಲ ಶಾಪ್ಗೆ ವಿಸಿಟ್ ಮಾಡಿ, ನಿಮ್ಮ ಕೈಯಿಂದ ಬಟ್ಟೆನ ಫೀಲ್ ಮಾಡಿ ನೋಡಿ ತಗೊಳ್ಳಿ, ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ಸಾರಿಗಳು ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಇದೆಲ್ಲ ಒಂದು 10,000, ಒಂದು 10,000 ಮೇಲೆ ಇರುತ್ತೆ. ಅಂದರೆ 10,000 ಒಳಗಡೆನೂ ಇದೆ ಈ ಸಾರಿಗಳೆಲ್ಲ, ಒಂದು 10,000 ಇದೆಲ್ಲ. ಇದು ಹೊಸದಾಗಿ ಬಂದಿರೋದಂತೆ ತೋರಿಸ್ತಾ ಇದ್ರು. ಇದು 3D ಕಲೆಕ್ಷನ್ ಅಂತ ಹೊಸದಾಗಿ ಬಂದಿದೆ ಅಂತ, ಸುಮಾರು ಕಲೆಕ್ಷನ್ ಇದೆ ತೋರಿಸ್ತಾ ಇದ್ದಾರೆ. ನನಗೆ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಕ್ಯಾಚ್ ಮಾಡ್ಕೊಳ್ಳೋದಕ್ಕಾಗುತ್ತೋ ವಿಡಿಯೋನ, ಅಷ್ಟು ಮಾತ್ರ ನಾನು ವಿಡಿಯೋ ತೊಗೊಂಬಂದಿನಿ ಸ್ನೇಹಿತರೆ. ಯಾಕೆಂದರೆ ವೆರೈಟಿ ತುಂಬಾ ಇದೆ, ಯಾಕೆಂದರೆ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಈ ಥರ ವೆರೈಟಿ ಸ್ಯಾರಿಗಳು ಇದಾವ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಷ್ಟು ವೆರೈಟಿ ಸ್ಯಾರಿಗಳನ್ನ ಇಲ್ಲಿಟ್ಟಿದ್ದಾರೆ. ಬಟ್ ನೋಡಿ, ಒಂದ್ಸಲ ಹೋಗಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನೋಡಿ, ಇದೆಲ್ಲ 3D ಕಲೆಕ್ಷನ್ನು ತೋರಿಸ್ತಾ ಇರೋದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬಾ ಮಸ್ತಾಗಿದೆ. ನೋಡಿ, ಎಲ್ಲನೂ ನನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೆಲ್ಲ ಓಪನ್ ಮಾಡಿ ನಿಮ್ಗೊಂದ್ಸಲ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಯಾಕೆ ಅಂತಂದರೆ, ಇನ್ನೇನು ಹಬ್ಬಗಳು ಬರ್ತಾ ಇದೆ ನನ್ನ ಒಂದು ಚಾನೆಲ್ನಲ್ಲಿ, ಖಂಡಿತವಾಗಿ ನಿಮಗೆ ಅನುಕೂಲ ಆಗುವಂತಹ ಸಾರಿ ಕಲೆಕ್ಷನ್ನ ನಾನು ಖಂಡಿತ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಯಾಕೆ ಅಂತಂದರೆ, ನಾನು ಕೂಡ ಸಾರಿ ಪರ್ಚೇಸ್ ಮಾಡಬೇಕಲ್ವಾ, ಹಾಗಾಗಿ ನಿಮಗೂ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ. ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಮೈಸೂರು ಸಿಲ್ಕ್ ಕಲೆಕ್ಷನ್ನು, ತುಂಬಾ ಚೆನ್ನಾಗಿದೆ ನೋಡಿ. ಚೆಕ್ಸ್ ಪ್ಯಾಟ್ರನ್ನಲ್ಲಿ ತುಂಬಾ ಚೆನ್ನಾಗಿದೆ. ರೇಟ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ, 10,500, 8,000, 9,000. ನಿಮಗೆ ಹೇಳಬೇಕು ಅಂತ ಅಂದರೆ 10,000 ಒಳಗಡೆನೇ ಒಳ್ಳೊಳ್ಳೆ ಮೈಸೂರು ಸಿಲ್ಕ್ ಸ್ಯಾರಿ ಇವರ ಒಂದು ಶಾಪ್ನಲ್ಲಿ ಅವೈಲಬಲ್ ಇದೆ. ಮತ್ತು ಹೇಳಿದ್ನೆಲ್ಲ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಇದೆಲ್ಲ ನಿಮಗೋಸ್ಕರ ನಾನು ನನ್ನ ಒಂದು ಟೈಮ್ನ ಸ್ಪೆಂಡ್ ಮಾಡಿ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಮೈಸೂರು ಸಿಲ್ಕ್ ಕಲೆಕ್ಷನ್ನ ತಕ್ಕ ಮಟ್ಟಿಗೆ ನಾನು ನಿಮಗೆ ತೋರಿಸೋ ಪ್ರಯತ್ನನ ಮಾಡಿದ್ದೀನಿ. ಇವಾಗ ಪ್ಯೂರ್ ಸಿಲ್ಕ್ ಅಂದರೆ ಪ್ಯೂರ್ ಕಂಚಿ ಸಾರಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಶಾಂಪಲ್ಗಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಅನ್ನೋದಾದರೆ ಶಾಪ್ಗೆ ವಿಸಿಟ್ ಮಾಡಿ ನಿಮ್ಗೆ ಬೇಕಾಗಿರೋ ಸಾರಿಗಳನ್ನ ನೀವು ತೊಗೋಬೋದು. ಇದು ಪ್ಯೂರ್ ಸಿಲ್ಕ್ ಸ್ಯಾರಿ, ಕಂಚಿ ಸ್ಯಾರಿಗಳಿವೆಲ್ಲ. ಇದೆಲ್ಲ ನಿಮಗೆ 10,000 ಒಳಗಡೆ ಇದೆ. ಇದೆಲ್ಲ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ನು. ಇವಾಗಂತೂ ಸಿಲ್ವರ್ ಜರಿ ಬಂದು ಟ್ರೆಂಡಿಂಗ್ ನಡೀತಾ ಇದೆ. ಅದರಲ್ಲೂ ಸುಮಾರು ವೆರೈಟೀಸ್, ಅಂದರೆ ಈ ರೇಟ್ನಲ್ಲಿ ನಿಮಗೆ ಒಳ್ಳೊಳ್ಳೆ ವೆರೈಟೀಸ್ ಸಾರಿಗಳನ್ನ ಇಟ್ಟಿದ್ದಾರೆ ಪ್ಯೂರ್ ಕಂಚಿನಲ್ಲಿ. ನಿಮಗೆ 10,000 ಒಳಗಡೆನೇ ಪ್ಯೂರ್ ಸಿಲ್ಕ್ ಸ್ಯಾರಿನೇ ಸಿಕ್ಬಿಡುತ್ತೆ ನಿಮಗೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಕಲೆಕ್ಷನ್ ಇದೆ ಇದು ಕೂಡ. ಬಟ್ ಎಲ್ಲನೂ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಬಾರಿ ಅಥವಾ ನೆಕ್ಸ್ಟು ಹಬ್ಬದ ಟೈಮಲ್ಲಿ ನಾನು ನಿಮಗೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇವಾಗ ಸಾರಿಗಳು ಯಾವ್ಯಾವುದಿದೆ ಅಂದರೆ ಪ್ಯೂರ್ ಕಂಚಿ ಸಾರಿಗಳು ಯಾವ್ಯಾವಿದೆ ನೋಡ್ಕೊಂಬನ್ನಿ. ಸುಮಾರಷ್ಟು ಕಲೆಕ್ಷನ್ ಇದೆ ನೋಡಿ. ಇಲ್ಲೆಲ್ಲ ಇಟ್ಟಿರೋದೆಲ್ಲ ಕಂಚಿ ಸಾರಿಗಳೇ.
ತುಂಬಾ ಚೆನ್ನಾಗಿದೆ ಸಾರಿಗಳಂತೂ, ಒಳ್ಳೊಳ್ಳೆ ಪ್ಯಾಟ್ರನ್ನು ಮತ್ತು ಇವಾಗ ಟ್ರೆಂಡಿಂಗಲ್ಲಿ ಯಾವ್ದ್ಯಾವುದು ನಡೀತಾ ಇರುತ್ತೆ ಆ ಥರ ಪ್ಯಾಟ್ರನ್ಗಳನ್ನೆಲ್ಲ ತರಿಸಿರ್ತಾರೆ. ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ತಾ ಇದ್ದೀರಲ್ಲ, ಎಲ್ಲೂ ಧೂಳು ಹಾಕಬಾರ್ದು ಅನ್ನೋ ಕಾರಣಕ್ಕೆ ನೀಟಾಗಿ ಎಲ್ಲ ಮುಚ್ಚಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದನ್ನು ನೋಡಿ ಸ್ನೇಹಿತರೆ, ಇದೆಷ್ಟು ಚೆನ್ನಾಗಿದೆ. ಯೆಲ್ಲೋ ಕಲರ್ ಇಷ್ಟಪಡೋರ್ಗಂತೂ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ನು. ಹೋದ ವರ್ಷ ನಾನು ಈ ಕಾಂಬಿನೇಷನ್ನಲ್ಲಿ ಹುಡುಕಿದೆ ಕಲರ್ನಲ್ಲಿ, ಬಟ್ ಈ ಒಂದು ಕಾಂಬಿನೇಷನ್ನಲ್ಲಿ, ಕಲರ್ ಕಾಂಬಿನೇಷನ್ನಲ್ಲಿ ನನಗೆ ಸಿಗಲಿಲ್ಲ ಸ್ಯಾರಿ. ಅದರಲ್ಲೇ ತುಂಬ ವೆರೈಟೀಸ್ ಇದೆ, ದೊಡ್ಡ ಬಾರ್ಡ್ರ್ನಲ್ಲಿ, ಚಿಕ್ಕ ಬಾರ್ಡ್ರು, ನೀವು ಯಾವ್ದ್ಯಾವುದೆಲ್ಲ ಕೇಳ್ತೀರಾ ಅದೆಲ್ಲನೂ ಇದೆ. ಇವಾಗೆಲ್ಲ ಟ್ರೆಂಡಿಂಗ್ ಏನು ಅಂತ ಅಂದರೆ ಟಿಶ್ಯೂ ಸ್ಯಾರೀಸ್ ಎಲ್ಲ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಅದು ಕೂಡ ನಿಮಗೆ ಪ್ಯೂರ್ ಕಂಚಿನಲ್ಲಿ ಸಿಗ್ತಾ ಇದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಇದೆಲ್ಲ ಒಂದೊಂದು ಸಾರಿ ಒಂದೊಂದು ರೇಟ್ನಲ್ಲಿದೆ. ಇವಾಗ ನಾನು ತೋರಿಸ್ತಾ ಇರೋಂಥ ಸಾರಿಗಳು ನಿಮಗೆ 5,000, 6,000, 7,000 ಒಳಗಡೆ ಇದೆ. ಈ ಸಾರಿಗಳೆಲ್ಲ ಒಂದು 5,000, 5,500, 6,000 ರೇಟ್ ಕೂಡ ಇದರಲ್ಲೇ ಇದೆ, ಮೆನ್ಷನ್ ಮಾಡಿರ್ತಾರೆ, ತೋರಿಸ್ತೀನಿ ನೋಡಿ. ಎಲ್ಲ ಬಜೆಟ್ನಲ್ಲೂ ಕೂಡ ಇದೆ. ವಿಡಿಯೋ ಯಾಕೆ ಸ್ವಲ್ಪ ಈ ಥರ ಬರ್ತಾ ಇದೆ ಅಂತಂದರೆ ಲೈಟಿಂಗ್ಸು ಅಂಗಡಿನಲ್ಲಿ ಜಾಸ್ತಿ ಇರುತ್ತಲ್ವ, ಹಂಗಾಗಿ ಈ ಥರ ಬರ್ತಾ ಇದೆ ಅಷ್ಟೇ ನೋಡಿ. ಇದು ಎಲ್ಲನೂ ಕೂಡ ನಿಮಗೆ 5,500, 6,000 ಸಿಗುವಂಥ, ಅಂದರೆ ಪ್ಯೂರ್ ಸಿಲ್ಕ್ ಇರೋದಿಲ್ಲ. 5,500, 6,000 ನಿಮಗೆ ಪ್ಯೂರ್ ಬೇಕು ಅಂದರೆ ಒಂದು 8,000, 9,000 ಪ್ಯೂರ್ ಸಿಗುತ್ತೆ. ಇದೆಲ್ಲ ನಿಮಗೆ ಮಿಕ್ಸ್ ಇರುತ್ತೆ. ಇದು ತುಂಬಾ ಚೆನ್ನಾಗಿದೆ. ಇದು ಕೂಡ ವೇರ್ ಮಾಡಿದ್ರೆ ನಿಮಗೆ ಯಾರೂ ಇದು ಸಿಲ್ಕ್ ಅಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ತುಂಬಾ ಚೆನ್ನಾಗಿದೆ, ಸ್ವಲ್ಪ ಮಿಕ್ಸ್ ಇರುತ್ತೆ ಅಷ್ಟೇ. ಈ ಬಜೆಟ್ಗೇ ಒಳ್ಳೊಳ್ಳೆ ಸಾರಿಗಳು ಕೂಡ ಕಲೆಕ್ಷನ್ ಇದೆ ನೋಡಿ. ಕೆಲವೊಂದಷ್ಟನ್ನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನನಗೂ ಕೂಡ ಈ ಒಂದು ಕಲೆಕ್ಷನ್ನಲ್ಲಿ ಸುಮಾರು ಸಾರಿಗಳು ಇಷ್ಟ ಆಯಿತು ನೋಡಿ. ಎಷ್ಟು ಗ್ರ್ಯಾಂಡಾಗಿದೆ, ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಅಂದರೆ ಬಾರ್ಡರ್ ಸಾರಿಗಳು, ಅಂದರೆ ಸಿಲ್ಕ್ ಸಾರಿಗಳು, ದೊಡ್ಡ ದೊಡ್ಡ ಬಾರ್ಡ್ರ್ ಇರೋದು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ತುಂಬ ಬಾರ್ಡ್ರು ದೊಡ್ಡದಾಗಿರೋದನ್ನು ವರಮಹಾಲಕ್ಷ್ಮಿಗೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟು ಈ ಹಬ್ಬಕ್ಕೆ ಬಂದು ಎಲ್ಲರೂ ಕೂಡ ಸಿಲ್ಕ್ ಸ್ಯಾರಿನ ತೊಗೊಳೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಮ್ಮನವ್ರಿಗೆ ಉಡಿಸೋದಕ್ಕೆ ಅಂತ ಒಳ್ಳೊಳ್ಳೆ ಕಲರ್ಸ್ನ ಹುಡುಕ್ತಾ ಇರ್ತಾರೆ. ಖಂಡಿತ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲನೂ ಕೂಡ. ಕೆಲವಷ್ಟು ಸಾರಿಗಳನ್ನ ನಿಮಗೆ ತೋರಿಸೋವಂತಹ ಪ್ರಯತ್ನನ ಮಾಡಿದ್ದೀನಿ ಸ್ನೇಹಿತರೆ. ಬೇಕಿದ್ದಲ್ಲಿ ನೀವು ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿ, ಬೇಕಿದ್ರೆ ಶಾಪ್ಗೆ ಹೋಗಿ ನೋಡಿ ನೋಡಿ. ಇದಂತೂ ತುಂಬಾ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನು. ಪೀಚ್ ಕಲರ್ನಲ್ಲಿ ಕೊಟ್ಟಿದ್ದಾರೆ, ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಾರಿಗಳೆಲ್ಲ ನಿಮಗೆ ಒಂದು 2,000 ಈ ರೇಂಜಲ್ಲಿ ಸಿಗುತ್ತೆ. ಇದು ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪರ್ಚೇಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಇನ್ನು ಸುಮಾರು ಜನ ನನಗೆ ವ್ಯೂವರ್ಸು ಕೇಳ್ತಾ ಇರೋಂಥ ಸಾರಿ ಅಂತಂದರೆ ಬನಾರಸಿ ಸ್ಯಾರಿ, ಅಂದರೆ ಕ್ರೇಪ್ನಲ್ಲಿ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮು ನಾನು ವಿಡಿಯೋನಲ್ಲಿ ಹಾಕಿದ್ದೆ, ನನ್ನ ಫ್ರೆಂಡ್ ಮನೆಗೆ ವೇರ್ ಮಾಡಿದಂಥ ಸಾರಿ ಎಲ್ಲಿ ತೊಗೊಂಡಿದ್ರಿ, ತುಂಬಾ ಚೆನ್ನಾಗಿದೆ ಅಂತ ಕೇಳ್ತಾ ಇದ್ರಿ ಅಲ್ವಾ ಎಲ್ಲರೂ ಕೂಡ. ಅದರ ಒಂದು ಕಲೆಕ್ಷನ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಅದರಲ್ಲಿ ಸುಮಾರಷ್ಟು ಕಲರ್ ಇದೆ, ಮತ್ತು ನಾನು ವೇರ್ ಮಾಡಿದಂತಹ ಕಲರ್ ಸಿಗುತ್ತಾ ಅಂತ ಸುಮಾರು ಜನ ಕೇಳಿದ್ರಿ. ಹೌದು, ಅದು ಕೂಡ ಇದೆ, ನಾನು ತೋರಿಸ್ತೀನಿ ನಿಮಗೆ. ಇದೆಲ್ಲ ನಿಮಗೆ 3,200, 3,500 ಒಳಗಡೆ ಸಿಗುತ್ತೆ. ಇದು
ನಾನು ವೇರ್ ಮಾಡಿದ್ದೀನಲ್ಲ ಅದೇ ಥರ ಸಾರಿ ಇದು, ತುಂಬಾ ಚೆನ್ನಾಗಿದೆ. ಇನ್ನು ನಾನು ಕೆಳಗಡೆ ಬಂದೆ ಅಂದರೆ ಕಾಟನ್ ಸ್ಯಾರಿ ಸೆಕ್ಷನ್ನು ಮತ್ತು ಡಿಸೈನರ್ ಸ್ಯಾರಿ ಸೆಕ್ಷನ್ಗೆ ಬಂದಿದ್ದೀನಿ. ಡಿಸೈನರ್ ಸ್ಯಾರಿಗಳಂತೂ ನೋಡಿಬಿಟ್ರೆ ನಿಜವಾಗ್ಲೂ ಕಳೆದೋಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿದೆ ಪ್ಯಾಟ್ರನ್ನು. ಇದೆಲ್ಲ ರೆಡಿ ಬ್ಲೌಸು ಮತ್ತು ವಿತ್ ಸ್ಯಾರಿಗೆ ವಿತ್ ರೆಡಿ ಬ್ಲೌಸು ಇದೆಲ್ಲ ಒಂದು 5,000 ರೇಂಜಲ್ಲಿ ಏನೋ ಇದೆ ಇದೆ ಇದು ತುಂಬಾ ಚೆನ್ನಾಗಿದೆ. ಮತ್ತು ನೋಡಿ ಇಲ್ಲೂ ಕೂಡ ಬನಾರಸಿ ಸಿಲ್ಕ್ ಅಂದರೆ ಕ್ರೇಪ್ನಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲೇ ನೀವು ಪ್ಯೂರ್ನ ತೊಗೋಬೇಕು ಅಂತ ಅಂದರೆ 13,000-14,000 ಒಂದು 12,000 ಮೇಲೆ ಇರುತ್ತೆ ಬನಾರಸಿ ಅಂದರೆ ಪ್ಯೂರ್ ತೊಗೋಬೇಕು ಅಂತ ಅಂದರೆ. ಇದರ ರೇಟ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ನಾನು ವೇರ್ ಮಾಡಿದಂತಹ ಕ್ವಾಲಿಟಿ. ಇದು ಕೂಡ ಬನಾರಸಿ ಸಿಲ್ಕೇನೆ, ಬೇರೆ ಬೇರೆ ಪ್ಯಾಟ್ರನ್ನಲ್ಲಿ ಬಂದಿದೆ ಅಷ್ಟೇ. ಕೇಳ್ತಾ ಇದ್ರಿ ನಾನು ವೇರ್ ಮಾಡಿರೋಂಥ ಕಲರ್ ಸಿಗುತ್ತಾ ಅಂತ. ಖಂಡಿತ ಸುಮಾರು ಕಲರ್ಸು, ಅದೇ ಒಂದು ಕಲರ್ಸು ಇದೆ, ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು ಹಬ್ಬಕ್ಕೆ ಹೋಗಿ ನೋಡಿ. ಇದರಲ್ಲೇ ತುಂಬ ವೆರೈಟೀಸ್ ಇದೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನಾನು ಇದೇ ಲ್ಯಾವೆಂಡರ್ ಕಲರ್ನ ತೊಗೊಂಡಿದ್ದೆ ಇದೇ ಕಲರ್ನಲ್ಲಿ, ಅಂದರೆ ಡಿಸೈನ್ ಬೇರೆ ಇದೆ ಅಷ್ಟೇ, ಕಲರ್ ಸೇಮ್ ಇದೆ. ಸುಮಾರು ಜನ ಕೇಳ್ತಾ ಇದ್ರಲ್ವ ಈ ಕಲರ್ಸ್ ಇದೆಯಾ ಅಂತ. ನೋಡಿ ಸುಮಾರು ಸ್ಯಾರಿಗಳು ಇದೇ ಕಲರ್ನಲ್ಲಿ ಅವೈಲೇಬಲ್ ಇದೆ, ಬೇಕಿದ್ರೆ ತೊಗೋಬೋದು. ಇದು ಕಾಟನ್ ಸಿಲ್ಕ್ ಅಂತ, ತುಂಬಾ ಸಾಫ್ಟಾಗಿದೆ. ಸಿಲ್ಕ್ ಸ್ಯಾರಿ ಅಷ್ಟೇ ಒಂದು ಮೆರುಗನ್ನು ಕೊಡುತ್ತೆ, ಅಷ್ಟು ಚೆನ್ನಾಗಿದೆ. ಇದರ ರೇಂಜ್ ಬಂದು ಒಂದು 3,500-4,000 ಸಮಥಿಂಗ್ ಇರ್ಬೋದು. ತುಂಬಾ ಸಾಫ್ಟಾಗಿದೆ ಸ್ಯಾರಿ, ತುಂಬ ನೀಟಾಗಿ ಕೂರುತ್ತೆ, ನಿಮಗೆ ತುಂಬ ಇಷ್ಟ ಆಯಿತು. ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಒಂದೆರಡು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಕಲರ್ ಕಾಂಬಿನೇಷನ್ನು ಮತ್ತು ಸಾರಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಇದು ಕಾಟನ್ ಸಿಲ್ಕ್, ಸುಮಾರು ಪ್ಯಾಟ್ರನ್ಸ್ ಇದೆ, ಯಾವ ಸಾರಿ ತೊಗೊಳ್ಳೋದು ಯಾವ ಸ್ಯಾರಿ ಬಿಡೋದು ಅನ್ನೋ ಥರ ಆಗಿದೆ. ಎಲ್ಲನೂ ಕೂಡ ತುಂಬಾ ಕಾಟನ್ ಸ್ಯಾರಿಲಿ ವೆರೈಟೀಸ್ ಎಷ್ಟು, ಕಾಟನ್ನಲ್ಲಿ ನೀವು ನೋಡಬೇಕು ಎಷ್ಟು ವೆರೈಟೀಸ್ ಇದೆ ಅಂದರೆ ಸ್ನೇಹಿತರೆ ದಿನಪೂರ್ತಿ ಸಾಕೋಗೋದಿಲ್ಲ ಈ ಸ್ಯಾರಿಗಳನ್ನ ನೋಡೋದಕ್ಕೆ ಟೈಮು. ರೇಟ್ ಕೂಡ ನೋಡಿದ್ರಲ್ವ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಡೀಸೆಂಟಾಗಿ ತುಂಬಾ ಒಳ್ಳೆ ಲುಕ್ ಕೊಡುವಂಥ ಸಾರಿಗಳು. ಕಾಟನ್ನಲ್ಲಿ ತುಂಬಾ ವೆರೈಟೀಸ್ ಇದೆ, ಆ ಸೈಡಲ್ಲೆಲ್ಲ ಅವರು ಇಟ್ಟಿರೋದೆಲ್ಲನೂ ಕೂಡ ಕಾಟನ್ನು. ಕಾಟನಲ್ಲಿ ಕೂಡ ತುಂಬ ಪ್ಯಾಟ್ರನ್ಸ್ ಇದೆ, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಫೈನ್ ಎಲ್ಲ ನೀವು ನೋಡೇ ಇರ್ತೀರ, ಕೋಚಂಪಲ್ಲಿ ಸ್ಯಾರೀಸ್ ಅಂತ, ಇದು ಕೂಡ ತುಂಬಾ ಚೆನ್ನಾಗಿದೆ. ಇದರಲ್ಲೂ ತುಂಬಾ ವೆರೈಟೀಸ್ ಇದೆ, ತುಂಬ ಕಲರ್ಸ್ ಕೂಡ ಇದೆ. ಹಬ್ಬಕ್ಕೆ ಅಂತ ಏನಿಲ್ಲ ಸ್ನೇಹಿತರೆ, ಡೈಲಿ ಹೊಸ ಪ್ಯಾಟರ್ನ್ ಬರ್ತಾ ಇರುತ್ತೆ, ಖಾಲಿ ಆಗ್ತಾ ಇರುತ್ತೆ. ವಿಶೇಷವಾಗಿ ಅಂತ ಏನು ಹಾಕೋದಿಲ್ಲ, ಡೈಲಿನೂ ಕೂಡ ವಿಶೇಷವಾಗೇ ಇರುತ್ತೆ ಇವರ ಒಂದು ಶಾಪ್ನಲ್ಲಿ ಸಾರಿಗಳೆಲ್ಲ. ನಿಮಗೆ ನಾನು ಒಂದು ಡಿಸೈನರ್ ಸಾರಿ ಸೆಲೆಕ್ಟ್ ಮಾಡಿದೆ, ಮತ್ತು ನಾನೇನು ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ, ಹಬ್ಬ ಬಂತಲ್ವಾ ಹಬ್ಬಕ್ಕೆ ತೊಗೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಬಂದೆ. ಇವಾಗ ನೋಡಿ ಇದೆಲ್ಲ ಹೊಸ ಪ್ಯಾಟ್ರನ್ನು ಇವತ್ತು ಬಂದಿರೋದು ಅಂತ ತೋರಿಸಿದ್ರು. ಇದು ಕೂಡ ಬನಾರಸಿ ಸಿಲ್ಕಲ್ಲಿ ನಿಮಗೆ ವೆರೈಟೀಸ್ ಬಂದಿದೆ ಇದು. ಇದು ಕೂಡ ನಿಮಗೆ 4,000 ಇದು ನಾನು ತೋರಿಸ್ತಾ ಇರೋದು, ಮತ್ತು ಆ ಕಡೆ ಹಾಕಿರೋದೆಲ್ಲ ಒಂದು 3,500 ಈ ರೇಂಜಲ್ಲಿದೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಸ್ನೇಹಿತರೆ ನಿಮಗೇನಾದರೂ ಸ್ಯಾರಿಗಳೇನಾದರೂ ಇಷ್ಟ ಆಯಿತು ಹಬ್ಬಕ್ಕೆ ಪರ್ಚೇಸ್ ಮಾಡಬೇಕು ಅನ್ನೋದಾದರೆ NS ಸಿಲ್ಕಿಗೆ ಒಂದ್ಸಲ ಭೇಟಿ ಮಾಡಿ, ಇಷ್ಟ ಆದರೆ ಬೈ ಮಾಡಿ ಸ್ನೇಹಿತರೆ. ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋಸ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹೊಸದಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ, ಅಲ್ಲಿವರೆಗೂ ನಮಸ್ಕಾರ.